ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದಿದೆ. ಬೇಡಿಕೆ ಈಡೇರಿಕೆಗಾಗಿ ಬೀದಿಗೆ ಇಳಿದಿದ್ದ ರೈತರ ಪ್ರತಿಭಟನೆಗೆ ಪೊಲೀಸರು ಅಡ್ಡಪಡಿಸಿದರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪೊಲೀಸರು ಹಲವು ರೈತರನ್ನ ಬಂಧಿಸಿದ್ದಾರೆ. ಇಂಥದೊಂದು ಚಿತ್ರಣ ಕಂಡು ಬಂದದ್ದು ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿಯೇ. ಚಳಿಗಾಲದ ಅಧಿವೇಶನ ನಡೆಯುತ್ತಿರುವಂತ ಇವತ್ತು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಮತ್ತು ಪ್ರತಿಭಟಿಸಲು ರೈತರು ಸಾವಿರಾರು ಸಂಖ್ಯೆಯಲ್ಲಿ ಆ ಭಾಗದಲ್ಲಿ ಜಮಾಯಿಸಿದರು. ಕಬ್ಬಿಗೆ ಬೆಂಬಲ ಬೆಲೆಯನ್ನು ನಿಗದಿಪಡಿಸುವಂತೆ ಒತ್ತಾಯಿಸಿ ರೈತರ ಹೋರಾಟ ತೀವ್ರಗೊಂಡಿತ್ತು. ಸೌಧವನ್ನು ನುಗ್ಗಲು ಯತ್ನಿಸಿದಂತಹ ಪ್ರತಿಭಟನಾಕಾರರನ್ನು ಪೊಲೀಸರು ತಡೆಯುತ್ತಾರೆ. ಕೆಲವರಂತೂ ಅರೆನಗ್ನಾವಸ್ಥೆಯಲ್ಲಿಯೇ ಪ್ರತಿಭಟನೆಯ ನಿರತರಾಗಿದ್ದರು. ಇನ್ನು ಕೆಲವರು ಪೊಲೀಸರ ಕಣ್ತಪ್ಪಿಸಿ ಸುವರ್ಣಸೌಧಕ್ಕೆ ನುಗ್ಗುವ ಪ್ರಯತ್ನವನ್ನು ಮಾಡಿದರು. ಒಟ್ಟಿನಲ್ಲಿ ಪೊಲೀಸರು ಹರಸಾಹಸ ಪಟ್ಟು ರೈತರನ್ನು ಬಂಧಿಸುವ ಸಾಕಷ್ಟು ಜನ ರೈತರನ್ನು ಬಂಧಿಸುತ್ತಿದ್ದಾರೆ. ಹಾಗೆ ರೈತರ ಆಕ್ರೋಶ ಕೂಟ ಈಗ ಮುಗಿಲು ಮುಟ್ಟುವಂಥದ್ದು. ರೈತರ ಪ್ರತಿಭಟನೆಗೆ ಇದೀಗ ಪೊಲೀಸರು ಅಡ್ಡಿಯಾಗಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಂಥ ರೈತರು ಸುವರ್ಣಸೌಧಕ್ಕೆ ನುಗ್ಗಲು ಯತ್ನವನ್ನು ಮಾಡ್ತಾರೆ. ಆ ಹೊತ್ತಲ್ಲಿ ಅಲ್ಲಿ ಪೊಲೀಸರು ಅವರನ್ನು ಅಡ್ಡಪಡಿಸುವ ಕಾರ್ಯಕ್ಕೆ ಮುಂದಾಗ್ತಾರೆ. ಆದರೆ ಅಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ರೈತರು ನೆರೆದ್ರಿಂದ ಪೊಲೀಸರು ಕೂಡ ಹರಸಾಹಸ ಪಡಬೇಕಾಯಿತು. ಕೆಲವರು ಅರೆನಗ್ನಾವಸ್ಥೆಯಲ್ಲಿಯೇ ಪ್ರತಿಭಟನೆಗೆ ಇಳಿದ್ರೆ ಇನ್ನು ಕೆಲವರು ಪೊಲೀಸರ ಕಣ್ತಪ್ಪಿಸಿ ಸುವರ್ಣಸೌಧಕ್ಕೆ ನುಗ್ಗುವ ಯತ್ನವನ್ನು ಮಾಡಿದ್ರು. ಪೊಲೀಸರ ಹರಸಾಹಸದ ಮಧ್ಯೆ ಈಗ ಪ್ರತಿಭಟನಾಕಾರರ ತಡೆ ನಡೀತಾ ಇರುವಂಥದ್ದು. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಹಾಗೆ ರೈತರ ಪರವಾಗಿ ಸರ್ಕಾರ ನಿಂತಿಲ್ಲ ಎನ್ನುವಂತಹ ಆರೋಪವನ್ನು ಹೊರಿಸಿ ಈಗ ರೈತರು ಈ ಒಂದು ಸದನದತ್ತ ಮುನ್ನುಗ್ಗುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇಲ್ಲಿ ಖಾಕಿ ಪಡೆ ಅವರಿಗೆ ತಡೆಯನ್ನು ಒಡ್ಡಿದೆ. ಆದರೂ ಕೂಡ ರೈತನ ಆಕ್ರೋಶ ಅಲ್ಲಿ ಕಡಿಮೆಯಾಗಿಲ್ಲದೆ ಇರುವುದು ಕಂಡು ಬರ್ತಾ ಇದೆ. ಇನ್ನು ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹುಗಾರ್, ರೈತರ ಪ್ರತಿಭಟನೆ ಈಗ ಅವರ ಆಕ್ರೋಶದ ಕಟ್ಟೆ ಒಡೆದಿದೆ. ಪೊಲೀಸರು ಕೂಡ ಹರಸಾಹಸವನ್ನು ಪಡ್ತಿದ್ದಾರೆ. ಅಲ್ಲಿಗ ಕಂಡು ಬರ್ತಿರುವಂತಹ ಚಿತ್ರಣ ಎಂಥದ್ದು ರಾಘವೇಂದ್ರ ಅಂತ ಹೇಳಿದ್ರೆ, ಈಗಾಗಲೇ ರೈತರು ಕೂಡ ಹಲವಾರು ಸರ್ಕಾರನೇ ಘೋಷಣೆ ಸಕ್ಕರೆ ಮಾಲೀಕರಿಂದ ಕಾರ್ಖಾನೆಗಳ ಮಾಲೀಕರಿಂದ ಕೊಡಿಸಬೇಕು ಅಂತ ಹೇಳಿ ಆದರೆ ಇದುವರೆಗೂ ಕೂಡ ಸಾಧ್ಯವಾಗಿಲ್ಲ। ಅದು ಕಳೆದ ವರ್ಷ ಬೆಳಗಾವಿನಲ್ಲಿ ನಡೆದಂತ ವಿಧಾನ ಸುವರ್ಣಸೌಧದಲ್ಲಿ ನಡೆದ ಅಧಿವೇಶನದಲ್ಲೂ ಕೂಡ ಈ ಒಂದು ಪ್ರತಿಭಟನೆ ಪ್ರತಿಧ್ವನಿಸಿತ್ತು। ಆವಾಗ ವಿಠಲ್ ಹರಭಾವಿ ಕೂಡ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದ, ಆದರೆ ಇದುವರೆಗೂ ಕೂಡ ರೈತರಿಗೆ ಸರ್ಕಾರ ನೀಡಿದಂಥ ವಾಗ್ದಾನ ಈಡೇರಿಸಲಿಕ್ಕೆ ಸಾಧ್ಯವಾಗಿಲ್ಲ। ಹಾಗಾಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ। ಇವತ್ತೇನು ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ ಆರಂಭವಾಗಿದೆ, ಮೊದಲ ದಿನವೇ ಸರ್ಕಾರಕ್ಕೆ ಒಂದು ಪ್ರತಿಭಟನೆ ಬಿಸಿಯನ್ನು ರೈತರು ಮುಟ್ಟಿಸಿದ್ದಾರೆ। ಇದುವರೆಗೂ ಕೂಡ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ। ಸುಮಾರು ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ನೂರಾರು ಕಬ್ಬು ಬೆಳೆಗಾರರು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ। ಪೊಲೀಸರು ಕೂಡ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿಕೊಂಡಿದ್ರು, ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನು ಕೂಡ ರೈತರು ಮುಂದಾದರು। ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಮತ್ತು ರೈತರ ಮಧ್ಯೆ ಮಾತಿನ ಚಕಮಕಿ ನಡೆದು ಒಂದು ರೀತಿ ಘರ್ಷಣೆ ಕೂಡ ಸಂಭವಿಸಿತು। ಆ ಘರ್ಷಣೆಯಲ್ಲಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ರೈತರು ಕೂಡ ಗಾಯಗಳಾಗಿದ್ದಾವೆ। ಆದರೆ ಇದುವರೆಗೂ ಕೂಡ ರೈತರು ಪ್ರತಿಭಟನೆಯಿಂದ ಹಿಂದೆ ಸರಿತಾ ಇಲ್ಲ। ಸಕ್ಕರೆ ಸಚಿವರು ಸ್ಥಳಕ್ಕೆ ಭೇಟಿ ಕೊಡಬೇಕು, ಕಾನೂನು ಸಚಿವರು ಸ್ಥಳಕ್ಕೆ ಭೇಟಿ ಕೊಡಬೇಕು ಅನ್ನುವಂತಹ ಪ್ರತಿಭಟನೆಯನ್ನು ಕೂಡ ಈಗ ರೈತರು ಒತ್ತಾಯಿಸ್ತಾ ಇದ್ದಾರೆ। ಒಂದು ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕಾನೂನು ಸಚಿವರು ಕೂಡ ಒಂದು ರೈತರ ಪ್ರತಿಭಟನೆ ಬಿಸಿ ತಟ್ಟಿತ್ತು। ಏನಿವತ್ತು ಸುವರ್ಣಸೌಧದಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಪಾಲ್ಗೊಳ್ಳಲಿಕ್ಕೆ ಡಿ ಬಿ ಜಯಚಂದ್ರ ಅವರು ಏನು ಬೆಳಗಾವಿಗೆ ಬಂದರು, ವಿಮಾನ ನಿಲ್ದಾಣದಿಂದ ಸುವರ್ಣಸೌಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಹೆದ್ದಾರಿ ಸಂಪೂರ್ಣ ಸ್ಥಗಿತ ಆಗಿರೋದ್ರಿಂದ ಅವರು ಕಾಲ್ನಡಿಗೆಯಲ್ಲೇ ಸುವರ್ಣಸೌಧಕ್ಕೆ ಹೋದಂಥದ್ದು ಕೂಡ ಕಂಡುಬಂತು। ರೈತರು ಪ್ರತಿಭಟನೆಯನ್ನು ಯಾವುದೇ ಕಾರಣಕ್ಕೂ ನಾವು ಹಿಂತೆಕೊಳ್ಳೋದಿಲ್ಲ, ಸರ್ಕಾರ ರೈತರಿಗೆ ನೀಡಿದಂಥ ವಾಗ್ದಾನವನ್ನು ಈಡೇರಿಸಬೇಕು। ಹೈಕೋರ್ಟ್ ಕೂಡ ಈಗಾಗಲೇ ಕಬ್ಬು ಬೆಳೆಗಾರರಿಗೆ 2500 ರೂಪಾಯಿಯನ್ನು ಸರ್ಕಾರ ನೀಡಲಿಕ್ಕೆ ಆದೇಶ ಮಾಡಿತ್ತು, ಅದನ್ನು ಅಂಗೀಕರಿಸಿದೆ। ಹಾಗಾಗಿ ಹೈಕೋರ್ಟ್ನ ಆದೇಶದಂತೆ ಕೂಡ ರೈತರಿಗೆ 2500 ರೂಪಾಯಿ ಪ್ರತಿ ಟನ್ನಿಗೆ ಕಬ್ಬಿಗೆ ಹಣ ಅಂದರೆ ದರವನ್ನು ನಿಗದಿ ಮಾಡಬೇಕು, ಜೊತೆಗೆ 150 ರೂಪಾಯಿ ಸರ್ಕಾರ ಏನು ಪ್ರೋತ್ಸಾಹಧನ ಘೋಷಣೆ ಮಾಡಿದೆ ಅದನ್ನು ಕೂಡ ರೈತರಿಗೆ ಕೊಡಬೇಕಂತೇಳಿ ರೈತರು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ। ಇನ್ನೊಂದು ಕಡೆ ಬಿಜೆಪಿ ಕೂಡ ಪ್ರತಿಭಟನೆ ಕಹಳೆಯನ್ನು ಮೊಳಗಿಸಿದೆ, ಸಾವಿರಾರು ಕಾರ್ಯಕರ್ತರು ಈಗಾಗಲೇ ವಿಧಾನಸೌಧದ ಸುತ್ತ ಒಂದು ಅಂದರೆ ಬೀಡು ಬಿಟ್ಟಿದ್ದಾರೆ। ಹಾಗಾಗಿ ಸ್ಥಳದಲ್ಲಿ ಪೊಲೀಸರು ಕೂಡ ಪ್ರತಿಭಟನಾಕಾರರನ್ನು ತಡೆಯಲಿಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ। ರಾಘವೇಂದ್ರ, ಥ್ಯಾಂಕ್ ಯು ಹುಗಾರ್ ನಿಮ್ಮೆಲ್ಲ ಮಾಹಿತಿಗೆ।